ನಮಸ್ಕಾರ, ವಿ ಬಿ ಎಫ್ಗೆ ಸ್ವಾಗತ. ನಮ್ಮ ಜೊತೆಗೆ ಇವತ್ತು ಗಣಪತಿ ಭಟ್ ಅವರಿದ್ದಾರೆ. ಈ ಅವಿಘ್ನ ಅನ್ನುವಂಥ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಕಂಪ್ಯೂಟರ್ ಲ್ಯಾಪ್ಟಾಪ್ಗಳ ಸರ್ವಿಸನ್ನು ಮಾಡ್ತಾಯಿದ್ದಾರೆ. ಬಹಳ ವಿಶಿಷ್ಟವಾದಂಥ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರ ಒಂದು ಪರಿಚಯವನ್ನು ಇವತ್ತು ಮಾಡ್ಕೊಳ್ಳೋಣ. ಸರ್, ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಸಂಸ್ಥೆಯ ಹೆಸರು ಈ ಅವಿಘ್ನ ಅಂತ ಇದೆ. ಇದೊಂದು ಭಾಳ ಯುನಿಕ್ ಆಗಿರುವಂಥ ಹೆಸರು, ಎಲ್ಲರ ಗಮನ ಸೆಳೆಯುವಂಥದ್ದು. ಏನು ಈ ಅವಿಘ್ನ ಅನ್ನುವಂಥದ್ದು ಎಲ್ರಿಗೂ ಸಹಜವಾಗಿ ಒಂದು ಕುತೂಹಲ ಇರುತ್ತೆ. ಈ ಅವಿಘ್ನ ಅಂದರೆ ಏನು? ಅವಿಘ್ನ ಅಂದರೆ ವಿಘ್ನ ನಿವಾರಕ ಅಂತ. ನಾವು ಈ ಅಂತ ಒಂದು ಪ್ರಿಫಿಕ್ಸ್ ಕೊಟ್ಟಿದ್ದೀವಿ. ಇಟ್ ಈಸ್ ನಥಿಂಗ್ ಬಟ್ ಎಲೆಕ್ಟ್ರಾನಿಕ್ ಗೆಜೆಟ್ಸ್ಗಳ ವಿಘ್ನ ನಿವಾರಕರು ಅನ್ನೋ ಒಂದು ಅರ್ಥ ಬರುತ್ತೆ. ಇನ್ನೊಂದು ಅರ್ಥದಲ್ಲಿ ನಮ್ಮ ಫ್ಯಾಮಿಲಿ ನೇಮು, ನಾವು ಗಂಡ ಹೆಂಡತಿ ಮಗಳು, ಮಗಳ ಹೆಸರು ಅನ್ವಿತಾ, ಮಿಸ್ಸಸ್ ನಮ್ಮ ವಿದ್ಯಾ ಭಟ್ ಅಂತೇಳಿ, ನನ್ನ ಹೆಸರು ಗಣಪತಿ, ಮೂರು ಜನರದ್ದು ಸೇರಿಸಿ ಒಂದು ಹೆಸರಿಡಬೇಕು ಅಂತೇಳಿ ಆದಾಗ ಅವಿಘ್ನ ಅಂತ ನಾವು ಒಂದು ಫ್ಯಾಮಿಲಿ ನೇಮು ಆಯಿತು, ಇನ್ನೊಂದು ನಾವು ಮಾಡುವ ಕಾರ್ಯಕ್ಕೆ ಸರಿಯಾದ ಒಂದು ಹೆಸರು ಆಯಿತು ಅಂತೇಳಿ ಅವಿಘ್ನ ಅಂತ ಹೆಸರಿಟ್ಟಿದ್ದೇವೆ. ಸೊ ಇಲ್ಲಿ ಬೇಸಿಕಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಮಲ್ಟಿ ಬ್ರ್ಯಾಂಡ್, ಯಾವುದೇ ಬ್ರ್ಯಾಂಡ್ ಇರಲಿ, ಯಾವುದೇ ಸಮಸ್ಯೆಗಳಿರಲಿ, ಅದಕ್ಕೆ ಪರಿಹಾರ ಕೊಡುವಂಥದ್ದು ನಮ್ಮ ಕೆಲಸ. ಅಂದರೆ ಕೇವಲ ಬರೀ ಲ್ಯಾಪ್ಟಾಪ್ ಮಾತ್ರನಾ? ಅದರ ಜೊತೆಗೆ ಟ್ಯಾಬ್ಗಳು ಬರುತ್ತೆ, ಡೆಸ್ಕ್ಟಾಪ್ಗಳು ಬರುತ್ತೆ, ಈ ಥರದ ಸರ್ವಿಸ್ ಕೂಡ. ನನ್ನ ಡ್ರೀಮ್, ನಾನು ಸ್ಟಾರ್ಟ್ ಮಾಡಿ ಇವಾಗ 3 ವರ್ಷ ಆಯಿತು, ನನ್ನ ಬೇಸಿಕ್ ಡ್ರೀಮ್ ಏನಂದರೆ ಎಲ್ಲ ಎಲೆಕ್ಟ್ರಾನಿಕ್ ಗೆಜೆಟ್ಸ್ ಶುಡ್ ಬಿ ಸರ್ವಿಸ್ಡ್ ಅಂಡರ್ ಒನ್ ರೂಫ್, ಅಂದರೆ ಸೇಮ್ ಮಾಡೆಲ್ ಶುಡ್ ಬಿ ಸ್ಪ್ರೆಡ್ ಅಕ್ರಾಸ್ ಪ್ಯಾನ್ ಇಂಡಿಯಾ. ಇಟ್ ಮೇ ಬಿ ಎ ಫ್ರಾಂಚೈಸಿ ಮಾಡೆಲ್ ಆರ್ ದಿಸ್ ಥಿಂಗ್, ಬಟ್ ಎಟ್ ಪ್ರೆಸೆಂಟ್ ಐ ಹ್ಯಾವ್ ಟೇಕನ್ ಲ್ಯಾಪ್ಟಾಪ್ ಮತ್ತು ಕಂಪ್ಯೂಟರ್. ಸೊ ಯಾವುದೇ ಬ್ರ್ಯಾಂಡಿನ ಲ್ಯಾಪ್ಟಾಪ್ ಮತ್ತು ಕಂಪ್ಯೂಟರ್ನ ನಾವು ಸರ್ವಿಸ್ ಮಾಡ್ತೇವೆ. ಕೆಲವೊಮ್ಮೆ ಸೆಕೆಂಡ್ಸ್ ಬೇಕು ಅಂತ ಕೇಳ್ತಾರೆ, ಅದನ್ನು ರೆಡಿ ಮಾಡಿಕೊಡ್ತಾ ಇರ್ತೀವಿ. ಸೊ ಮೈನ್ ಫೋಕಸ್ಡ್ ಸರ್ವಿಸ್ ಸೇವೆ, ಮದರ್ಬೋರ್ಡ್ ಚಿಪ್ ಲೆವೆಲ್ವರೆಗೆ ನಾವು ರೆಡಿ ಮಾಡ್ತೀವಿ. ಯಾವುದೇ ರೀತಿಯ ಸುಟ್ಟೋದ ಕಂಪ್ಯೂಟರ್ ಇರಲಿ, ನೀರಲ್ಲಿ ಬಿದ್ದಿರೋ ಕಂಪ್ಯೂಟರ್ ಇರಲಿ, ನಾವು ರೆಡಿ ಮಾಡ್ತೀವಿ. ಅಷ್ಟು ಕಾನ್ಫಿಡೆನ್ಸ್ ನಮಗಿದೆ. ಮತ್ತು ನಮ್ಮದು ಥ್ರೂಔಟ್ ಬ್ಯಾಂಗ್ಳೂರ್ ಫ್ರೀ ಪಿಕಪ್ ಮತ್ತು ಡೆಲಿವರಿ, ಯಾವುದೇ ರೀತಿ ಅದಕ್ಕೆ ನಾವು ಇದು ತೊಗೊಳ್ತಾ ಇಲ್ಲ. ನೀವೇ ಹೋಗಿ ತೊಗೊಂಬರ್ತೀರಾ? ನೀವೇ ರೆಡಿ ಮಾಡಿ ಕೊಡಿ? ನಮ್ಮದೇ ಟೀಮು, ಅದಕ್ಕೂ ಯಾವುದು ಔಟ್ ಸೋರ್ಸ್ ಇಲ್ಲ. ನಮ್ಮದೇ ಸ್ಟಾಫ್ನವರು ಕಸ್ಟಮರ್ ಮನೆಗೆ ಬಂದು ಪಿಕಪ್ ಮಾಡಿ, ನಾವು ಅದನ್ನು ಡಯಾಗ್ನೈಸ್ ಮಾಡಿ ಸರ್ವಿಸ್ ಮಾಡಿ ಪುನಃ ಅವರಿಗೆ ಡೆಲಿವರಿ ಕೊಡ್ತೀವಿ. ಈ ಸಾಕಷ್ಟು ಸಮಯ ತೊಗೊಳ್ತಾರೆ ಈ ಸರ್ವಿಸ್ ಮಾಡೋದಕ್ಕೆ, ಅಂದರೆ ಡಿಲೇ ಮಾಡುವಂಥದ್ದು. ನಿಮ್ಮಲ್ಲಿ ಕ್ವಿಕ್ ಸರ್ವಿಸು ಇದೆಯಾ ಅಂತ? ಹೌದು, ನಮ್ಮಲ್ಲಿ ಒಂದು 5 ಜನರ ಟೀಮ್ ಇದೆ. ಅದರಲ್ಲಿ 2 ಜನ ಸೀನಿಯರ್ ಎಕ್ಸ್ಪರ್ಟ್ ಇಂಜಿನಿಯರ್ಸ್ ಇದ್ದಾರೆ, ಮತ್ತು 2 ಜನ ಪಿಕಪ್ ಡೆಲಿವರಿಗೆ ಅಂತಲೇ ನಾವು ಇಟ್ಕೊಂಡಿದ್ದೀವಿ. ಸೊ ಹಾಗಾಗಿ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಲ್ಲ, ನಾವು ಇಮಿಡಿಯೇಟಾಗಿ ಪಿಕಪ್ ಮಾಡಿ ಸರ್ವಿಸ್ ಮಾಡಿ ಕೊಡ್ತೀವಿ. ಮ್ಯಾಕ್ಸಿಮಮ್ ನಾವು ನಮಗೆ ಚಾಲೆಂಜ್ ಬರ್ತಾ ಇರೋದು ಸೋರ್ಸಿಂಗ್ ಆಫ್ ಪಾರ್ಟ್ಸ್. ಸರ್ವಿಸಿಗೆ ಬೇಕಾಗಿರುವ ಪಾರ್ಟ್ಸ್ನ ಸೋರ್ಸ್ ಮಾಡೋದ್ರಲ್ಲಿ ಸ್ವಲ್ಪ ಚಾಲೆಂಜಿಂಗ್ ಬರುತ್ತೆ, ತುಂಬ ಹಳೆ ಮಾಡೆಲ್ ಆಗಿದ್ದರೆ ಅಥವಾ ತುಂಬ ಹೊಸ ಮಾಡೆಲ್ ಆಗಿದ್ದರೆ, ಇದೆರಡರ ಕಡೆಯಲ್ಲಿ ಅವೈಲಬಿಲಿಟಿ ಇಲ್ಲದೆ ಇದ್ದಾಗ ಮಾತ್ರ ನಮಗೆ ಸ್ವಲ್ಪ ಚಾಲೆಂಜಸ್. ಅದರ್ವೈಸ್ 90% ಆಮೇಲೆ ಅದಕ್ಕೆ ಅದೇ ಬ್ರ್ಯಾಂಡ್ದ ಯೂಸ್ ಮಾಡಬೇಕಾಗುತ್ತೆ. ಈಗ ಯಾವ ಬ್ರ್ಯಾಂಡ್ದು ಲ್ಯಾಪ್ಟಾಪ್ ಇರುತ್ತೆ ಅದೇ ಬ್ರ್ಯಾಂಡ್ದ ಸ್ಪೇರ್ ಪಾರ್ಟ್ಸ್. ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ. ಸೊ ಬೇರೆ ಬ್ರ್ಯಾಂಡಿದು ಕಂಪ್ಯಾಟಿಬಲ್ಲು ಈ ಥರದ್ದೆಲ್ಲ ನಾವು ಮಾಡಲಿಕ್ಕೆ ಹೋಗಲ್ಲ. ಇನ್ನೊಂದು ಏನಂದರೆ ಜೆನ್ಯೂನ್ ಸ್ಪೇರ್ ಪಾರ್ಟ್ಸ್ನ ಯೂಸ್ ಮಾಡಬೇಕು. ಯಾವುದೋ ಲೋಕಲಲ್ಲಿ ಸಿಗುತ್ತೆ ಅಂತೇಳಿ, ಇವಾಗ ಬ್ಯಾಟ್ರಿ ಚೇಂಜ್ ಮಾಡೋದಾದರೆ 2-3 ಟೈಪ್ಸು ಇದು ಬರುತ್ತೆ. ಎಲೆಕ್ಟ್ರಾನಿಕ್ಸಲ್ಲಿ ತುಂಬ ಸೆಕೆಂಡ್ಸ್ ಬರುತ್ತೆ, ಲೋ ಕ್ವಾಲಿಟಿದು ಬರುತ್ತೆ, ತುಂಬ ಕಡಿಮೆ ರೇಟ್ದು ಸಿಗುತ್ತೆ, ಬ್ರ್ಯಾಂಡೆಡ್ ಸಿಗುತ್ತೆ. ನಿಮ್ದು ಯಾವ ಥರ ಇರುತ್ತೆ? ನಾವು ಪ್ರತಿಯೊಂದು ಬ್ರ್ಯಾಂಡೆಡನ್ನೇ ಯೂಸ್ ಮಾಡ್ತೀವಿ, ಬ್ರ್ಯಾಂಡೆಡನ್ನೇ ರೆಕಮೆಂಡ್ ಮಾಡ್ತೀವಿ. ಯಾಕಂದರೆ ನಮ್ಗೆ ಗೊತ್ತು ಅದರದ್ದು ಜೆನ್ಯೂನಿಟಿ ಏನಿದೆ ಅನ್ನೋದು. ನಾವು ಇಷ್ಟು ವರ್ಷದಿಂದ ನೋಡ್ಕೊಂಡು ಬಂದಿರೋದಕ್ಕಾಗಿ ನಾವು ಯಾವತ್ತೂ ಕಂಪ್ಯಾಟಿಬಲ್ ನಿಮಗೆ ಚೀಪ್ ಆಗುತ್ತೆ ಅಂತೇಳಿ ನಾವು ಅದನ್ನು ರೆಕಮೆಂಡ್ ಮಾಡೋದೂ ಇಲ್ಲ, ಅದನ್ನು ಯೂಸ್ ಮಾಡಬೇಡಿ ಅಂತಲೇ ನಾವು ಹೇಳ್ತೀವಿ. ಸೊ ನಾವು ಕೂಡ ನಮ್ಮ ಸರ್ವಿಸ್ನಲ್ಲಿ ಜೆನ್ಯೂನ್ ಸ್ಪೇರ್ ಪಾರ್ಟ್ಸ್ ಮಾತ್ರ ಯೂಸ್ ಮಾಡ್ತೀವಿ. ಇದ್ರ ಜೊತೆಗೆ ಈಗ ನೀವು ಹೇಳಿದರೆ ನೀವೇ ಪಿಕಪ್ಪು ಮತ್ತು ನೀವೇ ಹೋಗಿ ಅವ್ರಿಗೆ ವಾಪಸ್ ಕೊಟ್ಟು ಬರ್ತೀರಿ. ಇದ್ರ ಜೊತೆಗೆ ಈಗ ಕಂಪ್ನಿಗಳಿಗೆ ರೆಗ್ಯುಲರ್ಸ್ ಇದು ಇರುತ್ತೆ, ಕೆಲಸಗಳಿರುತ್ತೆ, ದೊಡ್ಡ ಕಂಪ್ನಿಗಳಿಗೆ ಅದನ್ನು ಕೂಡ ಮಾಡ್ತೀರ ಅಂತ. ಅಲ್ಲಿ ತುಂಬ ಕಂಪ್ಯೂಟರ್ಸ್ಗಳಿರುತ್ತೆ, ಒಂದಾದಮೇಲೆ ಒಂದು ಮೇಂಟೆನೆನ್ಸ್ ಇರುತ್ತೆ, ರಿಪೇರಿ ಇರುತ್ತೆ, ಆ ಥರದ್ದೆಲ್ಲ ಸೇವೆ ಇದೆಯಾ ಅಂತ? ಕಂಪನಿಗಳಲ್ಲಿ ನಾರ್ಮಲ್ ಆಗಿ ಅವರು AMC ಅಂತ ಆ್ಯನ್ಯುವಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಅಂತ ಮಾಡ್ಕೋತಾರೆ. ಅವ್ರ ಹತ್ರ ಒಂದು 100 ಕಂಪ್ಯೂಟರ್ ಇರ್ಬೋದು ಇಲ್ಲ 50 ಇರ್ಬೋದು. ಸೊ ಡಿಪೆಂಡಿಂಗ್ ಆನ್ ದಟ್, ಸೊ ವಿ ವಿಲ್ ಗಿವ್ ದ ಕೊಟೇಶನ್ ಫಾರ್ ದಟ್ ಆ್ಯಂಡ್ ದೇ ವಿಲ್ ಕಾಂಟ್ರಾಕ್ಟ್ ವಿತ್ ಅವರ್ ಸರ್ವಿಸಸ್. ಈ ಥರದ್ದು ಸರ್ವಿಸ್ ಕೊಡ್ತೇವೆ. ಸೊ B2B ಇರಲಿ ಅಥವಾ B2C, ಬಿಸ್ನೆಸ್ ಟು ಕಸ್ಟಮರ್ ಇರಲಿ ಅಥವಾ ಬಿಸ್ನೆಸ್ ಟು ಬಿಸ್ನೆಸ್, ಎರಡು ರೀತಿಯಲ್ಲೂ ನಾವು
ಸೇವೆ ಸಲ್ಲಿಸ್ತಾ ಇದ್ದೇವೆ. ನಿಮ್ಮದು ಚಾರ್ಜಸ್ ಎಲ್ಲ ಹೇಗಿರುತ್ತೆ ಅಂದರೆ ಪ್ರೈಸಿಂಗ್? ಈಗ ಭಾಳಷ್ಟು ಕಡೆ ಕೆಲವೊಬ್ರು ಹೈ ಪ್ರೈಸ್ ಕೋಟ್ ಮಾಡ್ತಾ ಇರ್ತಾರೆ, ಅದು ಕೂಡ ಜನರಿಗೊಂದು ಇದು ಇರುತ್ತೆ, ತುಂಬ ಚಾರ್ಜಸ್ ಮಾಡ್ತಾರಪ್ಪ ಅಂತ. ನಿಮ್ದು ಹೇಗೆ ರೀಸನೇಬಲ್ ಆಗಿರುತ್ತೆ? ಇದು ನಾವು ನಾರ್ಮಲಿ ಪ್ರೈಸ್ ಬಂದು ಕೇಸ್ ಟು ಕೇಸ್ ಬೇಸಿಸ್ ಇರುತ್ತೆ. ನಾವು ಒಂದು ಸಲ ಪ್ರಾಡಕ್ಟ್ನ ತೊಗೊಂಡ್ಮೇಲೆ ಅದನ್ನು ಡಯಾಗ್ನೈಸ್ ಮಾಡ್ತೀವಿ, ಡಯಾಗ್ನೈಸ್ ಮಾಡಿ ಇಂತಿಂಥ ಸರ್ವಿಸ್ನ ಮಾಡಬೇಕಾಗತ್ತೆ ಇದಕ್ಕೆ ಅಂತೇಳಿ ರೆಕಮೆಂಡೇಶನ್ ಕೊಟ್ಟು ಅದ್ರದ್ದು ಕಾಸ್ಟ್ ಏನಂತ ಹೇಳಿರ್ತೀವಿ. ಸೊ ಕಸ್ಟಮರ್ ಅದಕ್ಕೆ ಅಪ್ರೂವ್ ಆದರೆ ನಾರ್ಮಲಿ ಅವ್ರಿಗೂ ಗೊತ್ತಿರುತ್ತೆ ಒಂದು ಮಾರ್ಕೆಟ್ ರೇಟ್ ಏನು ನಡೀತಾ ಇದೆ ಅಂತೇಳಿ. ಸೊ ದೇರ್ ವಿಲ್ ನಾಟ್ ಬಿ ಎನಿ ಬಿಯಾಂಡ್ ಮಾರ್ಕೆಟ್ ರೇಟ್ ಅಂತ ಹೇಳಬಲ್ಲೆ. ಕೊಟ್ಟಾಗ ಅವರು ಇಂತಿಂಥದ್ದು ಮಾಡಿ ಅಂತೇಳಿ ಅವರು ಒಪ್ಪಿಗೆ ಪಡೆದ ನಂತರ ನಾವು ಅದಕ್ಕೆ ಸೇವೆ ಕೊಡ್ತೀವಿ. ಸೊ ಹಾಗಾಗಿ ಪ್ರೈಸಿಂಗ್ದು ಇಟ್ ಈಸ್ ವೆರಿ ಇಕನಾಮಿಕಲ್ ಅಂತಲೇ ನಾನು ಹೇಳ್ತೀನಿ. ಸೊ ಈಗ ಲಾಸ್ಟ್ 3 ಇಯರ್ಸಿಂದ ಮಾಡ್ತಾ ಇದ್ದಾರೆ, ಹೇಗಿದೆ ರೆಸ್ಪಾನ್ಸು, ಕಸ್ಟಮರ್ಸ್ ಹೇಗಿದ್ದಾರೆ ನಿಮ್ಮ ಜೊತೆ? ನನಗೆ ಆ್ಯಕ್ಚುಲಿ 30 ವರ್ಷದ ಈ ಗ್ರಾಹಕರ ಸೇವಾದಲ್ಲೇ ನನಗೆ ಅನುಭವ ಇರುವಂಥದ್ದು. ಓನಾಗಿ ಮಾಡಿ 3 ಇಯರ್ಸ್? ಹೌದು. ಸೊ ಹಾಗಾಗಿ ಗ್ರಾಹಕರ ನಾಡಿ ಮಿಡಿತವನ್ನು ನಾನು ಚೆನ್ನಾಗಿ ಬಲ್ಲೆ. ಯಾವ ಗ್ರಾಹಕರಿಗೆ ಏನು ಬೇಕು ಅನ್ನೋದನ್ನು ನಾನು ಚೆನ್ನಾಗಿ ಅರ್ಥಕೊಂಡಿದ್ದಕ್ಕಾಗಿ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಸೊ ಅವ್ರಿಗೆ ಯಾವ ರೀತಿ ಬೇಕು ಆ ರೀತಿಯ ಸೇವೆ ಕೊಡ್ತಾ ಇದ್ದೀವಿ. ನಾನು ಪ್ರತಿಯೊಂದು ಪ್ರಾಡಕ್ಟು BPL ಗ್ರೂಪಲ್ಲಿ ನಾನು ಒಂದು 11 ವರ್ಷ ಸರ್ವಿಸ್ ಮಾಡಿದವನು. ಆದ ನಂತರ ನೋಕಿಯಾ ಕಂಪನಿಯಲ್ಲಿ ಸ್ಯಾಮ್ಸಂಗ್ ಮೊಬೈಲ್ದು ನನ್ನ ಹತ್ರ 5 ವರ್ಷ ಫ್ರಾಂಚೈಸಿ ಮಾಡಿದ್ದೇನೆ. ಸೊ ಹೀಗಾಗಿ ಎಲ್ಲ ಈ ಗ್ರಾಹಕರ ಸೇವೆಯಲ್ಲಿ ನಾವು ದಿನಕ್ಕೆ ಒಂದು 200-250 ಗ್ರಾಹಕರನ್ನು ಫೇಸ್ ಮಾಡಿ ಅನುಭವ ಇದೆ. ಸೊ ತುಂಬ ಕ್ಲೈಮ್ಯಾಕ್ಸ್ ಅಂದರೆ ನಾವು ಪಂಜಾಬಲ್ಲಿ ಸರ್ದಾರ್ಜಿ ಮನೆ ಒಳಗಡೆ ಲಾಕ್ ಆಗಿದ್ದು ಇದೆ. ಸೊ ಈ ರೀತಿಯಾಗಿ ನಾವು ಪ್ರತಿಯೊಂದು ಲೆವೆಲಲ್ಲಿ ಒಂದು ಕಸ್ಟಮರ್ಗೆ ಮನೆಗೆ 12 ಗಂಟೆಗೆ ಒಂದು ಮೊಬೈಲ್ ಡೆಲಿವರಿಗೆ ಹೋಗಿದ್ದೆ. ಸೊ ಅನೇಕ ರೀತಿಯ ಕಸ್ಟಮರ್ಗಳಿರ್ತಾರೆ, ಎಕ್ಸ್ಪೀರಿಯೆನ್ಸ್ ಇದೆ. ಸೊ ಹಾಗಾಗಿ ನಾನು ನನ್ನದೇ ಕಂಪ್ನಿ ಮಾಡಿದಾಗ ಅದಕ್ಕೆ ಇನ್ನೊಂದಷ್ಟು ನಮ್ಮ ಇದನ್ನು ಹಾಕಿರ್ತೀವಿ. ಸೊ ಆ ರೀತಿಯಲ್ಲಿ ಕಂಪ್ಲೀಟಾಗಿ ನೀವು ಬಿಲೀವ್ ಮಾಡ್ಬೋದು, ಟ್ರಸ್ಟ್ ಮಾಡ್ಬೋದು. ಇನ್ನೊಂದು ವಿಷಯ ಏನಂದರೆ ನಮಗೆ ಬಂದಿರುವ ಫೀಡ್ಬ್ಯಾಕು, ಗೂಗಲಲ್ಲಿ ನಾರ್ಮಲಿ ಫೀಡ್ಬ್ಯಾಕ್ ಕೊಡ್ತಾರೆ ಸ್ಟಾರ್ ರೇಟಿಂಗು, ಕಂಪ್ಲೀಟ್ 100% ನನಗೆ 5-star ರೇಟಿಂಗ್ಸ್ ಇದೆ ಸರ್ವಿಸ್ ಬಗ್ಗೆ. ಸೊ ಹಾಗಾಗಿ ಯಾವುದೇ ರೀತಿಯ ಅನುಮಾನಗಳು ಬೇಡ. ನಾವು ಮತ್ತೆ ಟಿಲ್ ಡಯಾಗ್ನೈಸ್ ಮಾಡೋ ತನಕ ನಾವು ಯಾವುದು ಚಾರ್ಜ್ ಮಾಡಲ್ಲ. ಕಸ್ಟಮರ್ ಒಪ್ಪಿಗೆ ಪಡೆದ ನಂತರನೇ ನಾನು ಸರ್ವಿಸ್ಗೆ ಮುಂದೆ ಹೋಗೋದು. ಸೊ ಹಾಗಾಗಿ ಅಲ್ಲಿ ಯಾವುದೇ ರೀತಿಯ ಇದು ಬರಲ್ಲ. ಆಮೇಲೆ ಇನ್ನೊಂದು ವಿಷಯ ಏನಂದರೆ ನಾವು ಸರ್ವಿಸ್ ಮಾಡಿದ ಮೇಲೆ ಅದಕ್ಕೆ ವ್ಯಾರಂಟಿ ಕೊಡ್ತೀವಿ, ಇದು 3 ಮಂತ್ಸ್ ಬಾಳುತ್ತೆ ಇಲ್ಲ 3 ಇಯರ್ಸ್ ಬಾಳುತ್ತೆ, ಇನ್ನೊಂದು 5 ವರ್ಷಕ್ಕೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅನ್ನೋ ಒಂದು ಭರವಸೆನೂ ಕೊಡ್ತೀವಿ. ಸೊ ಹಾಗಾಗಿ ಅಲ್ಲಿ ಮನುಷ್ಯನಿಗೆ ಬೇಕಾಗಿರೋದೇ ಅದೆರಡು, ಭರವಸೆ ಮತ್ತು ಇದು. ಅಲ್ಲ, ಯೂಶಲಿ ಸರ್ವಿಸ್ ಮಾಡೋರು ಗ್ಯಾರಂಟಿ ಕೊಡಲ್ಲ. ಹೌದು, ವಾರಂಟಿ ಗ್ಯಾರಂಟಿ ಇರಲ್ಲ, ಹೊಸದಕ್ಕಾದ್ರೆ ಇರುತ್ತೆ. ಹೌದು. ಸೊ ಅದೊಂದು ನಿಮ್ಮದು ಸ್ಪೆಷಲ್ ಸರ್ವಿಸ್ ಅಂತ ಹೇಳ್ಬೋದು. ಈಗ ನೀವು ಬೆಂಗಳೂರಿಗೆ ಸೀಮಿತವಾಗಿ ಕೆಲಸ ಮಾಡ್ತಾ ಇದ್ದೀರಾ, ಇದನ್ನು ಎಕ್ಸ್ಪ್ಯಾನ್ಷನ್ ಮಾಡುವಂಥದ್ದು, 2-tier ಸಿಟಿಗಳಿಗೆ ಮಾಡುವಂಥದ್ದು ಏನಾದರೂ ಇದೆಯಾ? ಇದೆ, ಇದೆ. ನಮ್ಮಲ್ಲಿ ಈಗ ಸುಬ್ರಹ್ಮಣ್ಯದ ಹತ್ರ ಒಂದು ಹಳ್ಳಿನಲ್ಲಿ ಒಬ್ಬರು ನಮ್ಮಲ್ಲೇ ಟ್ರೈನಿಂಗ್ ತೊಗೊಂಡು ಅಲ್ಲಿ ಹೋಗಿದ್ದಾರೆ. ಅವರು ಮೊಬೈಲ್ ಲ್ಯಾಬ್ ಅಂತ ಓಪನ್ ಮಾಡಿದ್ದಾರೆ. ದಟ್ ಈಸ್ ಆಲ್ಸೋ ಅಂಡರ್ ದ ನೇಮ್ ಆಫ್ ವಿಆರ್ ವಿಘ್ನ IT ಸರ್ವಿಸಸ್. ಈ ರೀತಿಯಾಗಿ ಬೇರೆ ಬೇರೆ ಹಳ್ಳಿನಲ್ಲಿ ಅಥವಾ ಜಿಲ್ಲೆಗಳಲ್ಲಿ ಅವ್ರದ್ದೇ ಒಂದು ಸರ್ವಿಸ್ ಸೆಟಪ್ ಇರುತ್ತೆ, ಬಟ್ ಅವರಿಗೆ ಯಾವುದೇ ರೀತಿಯ ಬ್ರ್ಯಾಂಡಿಂಗ್ ಇರಲ್ಲ. ಚೆನ್ನಾಗಿ ಸರ್ವಿಸ್ ಮಾಡಿ ಕೊಡ್ತಾ ಇರ್ತಾನೆ. ಸೊ ಅಂಥವ್ರಿಗೆ ನನ್ನ ಇದನ್ನು ಫ್ರಾಂಚೈಸಿ ಥರ ನಾನು ಮಾಡಿ ಕೊಡಬಲ್ಲೆ. ಸೊ ಇವಾಗ ಕೊಪ್ಪಳದಲ್ಲಿ ಬೇಕು ಅಂದರೆ ಅಲ್ಲಿ ಒಂದು ಫ್ರಾಂಚೈಸಿ ಓಪನ್ ಮಾಡಲಿಕ್ಕೆ ಅವಕಾಶ ನಾನು ಮಾಡಿಕೊಡ್ತೇನೆ. ಯಾಕಂದರೆ ಅವರು ತಿರುಗಾ ಮತ್ತು ಎಲ್ಲ GST ಕಂಪ್ಲೈನ್ಸಸ್ ಎಲ್ಲ ಮಾಡ್ಕೋಬೇಕು. ಸೊ ಅದಕ್ಕೆ ಅಷ್ಟೆಲ್ಲ ಕಷ್ಟಪಡೋದು ಬೇಡ. ನಮ್ಮ ಬ್ರ್ಯಾಂಡ್ ಅಂಡರಲ್ಲಿ ಅವರು ಸರ್ವಿಸ್ ಕೊಡ್ಬೋದು ಅಲ್ಲಿ ಲೋಕಲಾಗಿ. ಆ ರೀತಿಯ ಪ್ಲ್ಯಾನಲ್ಲಿ ನಾನು ಮಾಡಿರೋದು, ಸ್ಟಾರ್ಟ್ ಮಾಡಿರೋದು. ಆಮೇಲೆ ಅಲ್ಲಿ ಡಿಸ್ಟ್ರಿಕ್ಟ್ ಪ್ಲೇಸಲ್ಲಿ ಎಷ್ಟು ಎಕ್ಸ್ಪರ್ಟೈಸರ್ ಅಲ್ಲ ಕೆಲವೊಂದು? ಹೌದು, ಅವರಿಗೆ ಆ್ಯಕ್ಚುಲಿ ಬ್ಯಾಕ್ ಆ್ಯಂಡ್ ಸಪೋರ್ಟ್ ಬೇಕಾಗುತ್ತೆ. ಮದರ್ ಬೋರ್ಡ್ ಹಾಳಾಗಿದೆ ಅಂದರೆ ಅವ್ನು ರಿಪೇರಿ ಮಾಡೋಕ್ಕಾಗಲ್ಲ. ಯಸ್, ಗೆಟ್ ಎ ಸಪೋರ್ಟ್ ಫ್ರಮ್ ಬಿಗರ್. ಇವಾಗ ಬಹುಶಃ ಎಲ್ಲ ಕಡೆ ಯೂಸ್ ಮಾಡ್ತಾ ಇರೋದ್ರಿಂದ ಅದು ತಾಲೂಕಾ ಪ್ಲೇಸಲ್ಲಿ ಡಿಸ್ಟ್ರಿಕ್ಟಲ್ಲಿ ಇರೋರು ಕೂಡ ಇಲ್ಲಿ ಬೆಂಗಳೂರಿಗೆ ತೊಗೊಂಬಂದು ಅದು ರೆಡಿ ಮಾಡಿಕೊಡ್ಬೋದು, ಅವ್ರಿಗೊಂದು ಸಹಾಯ ಆಗುತ್ತೆ. ಡೆಫಿನೆಟ್ ಆಗಿ. ಸೊ ಇದ್ರ ಜೊತೆಗೆ ಈ ಒಂದು ನೀವು ಆವಾಗಲೇ ಹೇಳಿದ್ರಿ ಮೊಬೈಲ್ ಸರ್ವಿಸ್ ಕೂಡ ಮಾಡ್ತೀನಿ ಅಂತ, ನಿಮ್ಮದು ಮೊಬೈಲ್ ಸರ್ವಿಸು ಇದೆಯಾ? ಮೊದಲಿತ್ತು. ನಾನು 5 ವರ್ಷ ಸ್ಯಾಮ್ಸಂಗ್ ಮೊಬೈಲ್ ಫ್ರಾಂಚೈಸಿ ರನ್ ಮಾಡಿದವನು, ಚೆನ್ನಾಗಿ ರನ್ ಆಗ್ತಾ ಇತ್ತು. ಆಮೇಲೆ ಸ್ವಲ್ಪ ಮಾರ್ಕೆಟಲ್ಲಿ ಬೇರೆ ಬೇರೆ ಅದರ್ ಬ್ರ್ಯಾಂಡೆಡ್ ಓಪೋ ವಿವೋ ಎಲ್ಲ ಬಂದಾಗ ಮಾರ್ಕೆಟ್ ಕಾಂಪಿಟೇಷನಲ್ಲಿ ಆ ಬ್ರ್ಯಾಂಡಿದು ಶೇರ್ ಕಡಿಮೆ ಆಗ್ತಾ ಬಂತು. ಸೊ ಹಾಗಾಗಿ ನಮಗೆ ಕಾಲ್ ಲೋಡ್ ಬರ್ತಾ ಇರೋ ಕಾಲ್ ಲೋಡು ಕಡಿಮೆ ಆಯಿತು. ಸೊ ಹಾಗಾಗಿ ನಾವು ಬಿಡುವಂಥ ಪರಿಸ್ಥಿತಿ ಬಂದಿತ್ತು. ಸೊ ಹಾಗಾಗಿ ಮೊಬೈಲ್ ಸರ್ವಿಸ್ ಇಂಜಿನಿಯರ್ನ ಒಬ್ಬರನ್ನು ಇಟ್ಕೊಂಡು ನಾನು ಮುಂದುವರಿಸಲಿಕ್ಕೆ ಪ್ಲ್ಯಾನಲ್ಲಿದೆ. ಈಗ ಇದು ಈಗ ಸದ್ಯಕ್ಕೆ ನಾವು ಮಾಡಿಲ್ಲ, ಯಾಕಂದರೆ 2 ಪ್ರಾಡಕ್ಟಲ್ಲಿ ಕಂಪ್ಲೀಟ್ ಎಕ್ಸ್ಪರ್ಟ್ ಆದಾಗ ಇನ್ನೊಂದು ಪ್ರಾಡಕ್ಟ್ನ ಆ್ಯಡ್ ಮಾಡ್ಬೋದು, ಪ್ರಿಂಟರ್ ಆ್ಯಡ್ ಮಾಡ್ಬೋದು. ನಾನು ಈ ರೀತಿಯಾಗಿ ಸರ್ವರು ಮತ್ತೊಂದು ಈ ರೀತಿಯಾಗಿ ಒಂದೊಂದೇ
ಹಾಗೆ ಎಲೆಕ್ಟ್ರಾನಿಕ್ ಎಜೆಸ್ಟ್ನ ಆ್ಯಡ್ ಮಾಡಿಕೊಂಡು ಸೊ ಮುಂದೆ ಕಂಪ್ನಿಯನ್ನು ಬೆಳೆಸುವ ಪ್ಲ್ಯಾನಲ್ಲಿ ಇದೆ. ಇದ್ರ ಜೊತೆಗೆ ಈ ಕಂಪ್ಯೂಟರ್ಸ್ ಅಂತ ಬಂದಾಗ, ಲ್ಯಾಪ್ಟಾಪ್ ಅಂತ ಬಂದಾಗ ಅಪ್ಗ್ರೇಡ್ ಆಗುವಂಥದ್ದಿರುತ್ತೆ ತುಂಬ ಕಂಪ್ಯೂಟರ್ಸ್, ಅವ್ರನ್ನ ಇನ್ನೂ ಸ್ವಲ್ಪ ಅಪ್ಗ್ರೇಡ್ ಮಾಡಬೇಕು ಅದೆಲ್ಲ ಹಾಕು, ಅದನ್ನು ಕೂಡ ನೀವು ಮಾಡಿಕೊಡ್ತೀವಿ. ಹೌದು ಹೌದು, ಇವಾಗ ನಾರ್ಮಲಿ ನಮಗೆ ಕಂಪ್ಲೇಂಟ್ ಬರ್ತಾ ಇರೋದು ಒಂದು ಆನ್ ಆಗ್ತಾ ಇಲ್ಲ, ಇಲ್ಲ ಆನ್ ಆಗುತ್ತೆ ಡಿಸ್ಪ್ಲೇ ಬರ್ತಾ ಇಲ್ಲ, ಆನ್ ಆಗುತ್ತೆ ಚಾರ್ಜ್ ಆಗಲ್ಲ, ಇಲ್ಲ ಡಿಸ್ಪ್ಲೇ ಬರ್ತಾ ಇದೆ ತುಂಬ ಡಿಮ್ಡ್ ಇದೆ, ವರ್ಕ್ ಆಗುತ್ತೆ ತುಂಬ ಸ್ಲೋ ಇದೆ, ಅದು ಎತ್ತು ಬಿಸಾಕೋಣ ಅಂತ ಅನಿಸುತ್ತೆ. ಈ ಥರದ ಒಂದು ಕಂಡೀಷನಲ್ಲಿ ನನಗೆ ಬರ್ತಾ ಇರೋಂಥ ಪ್ರಾಬ್ಲಮ್ಗಳು, ಕೀಬೋರ್ಡಲ್ಲಿ ಕೆಲವು ಕೀ ವರ್ಕ್ ಆಗಲ್ಲ, ಈ ಥರದ್ದೇ ಇಶ್ಯೂಗಳು ಕಾಮನ್ ಆಗಿ ಬರುವಂಥದ್ದು. ಸೊ ಅದಕ್ಕೆ ಇವಾಗ ಹೊಸ ಟೆಕ್ನಾಲಜಿಗಳು ಅಪ್ಡೇಟ್ ಆಗ್ತಾಯಿರುತ್ತೆ ಮಾರ್ಕೆಟಲ್ಲಿ. ಸೊ ಆ ಪರ್ಟಿಕ್ಯುಲರ್ ಹಳೆ ಮಾಡೆಲ್ಗೆ ಯಾವ ರೀತಿಯ ಅಪ್ಗ್ರೇಡೇಷನ್ ಮಾಡ್ಬೋದು. ಇವಾಗ ಮೊದಲೆಲ್ಲ ಸ್ಪೀಡ್ ಇನ್ಕ್ರೀಸ್ ಮಾಡಬೇಕಂದ್ರೆ ರ್ಯಾಮ್ ಇನ್ಕ್ರೀಸ್ ಮಾಡೋರು, ಇವಾಗ ರ್ಯಾಮ್ಗಿಂತನೂ ಚೆನ್ನಾಗಿರೋದು SSD ಅಂತ ಬಂದಿದೆ, ಸಾಲಿಡ್ ಸ್ಟೇಟ್ ಡ್ರೈವ್. ಅದನ್ನು ಹಾಕೋದ್ರಿಂದ ನಿಮಗೆ ಸ್ಪೀಡು ಇನ್ಕ್ರೀಸ್ ಆಗುತ್ತೆ, ಸ್ಪೇಸ್ ಸ್ಟೋರೇಜ್ ಸ್ಪೇಸ್ ಕೂಡ ಎಕ್ಸ್ಟ್ರಾ ಸಿಗುತ್ತೆ. ಸೊ ಅದು ನಾವು ನಾರ್ಮಲಿ 10x ಸ್ಪೀಡ್ ಅಂತೀವಿ, ಒಂದು SSDನ ಇದು ಹಾಕೋದ್ರಿಂದ ಏನು ಸ್ಪೀಡ್ ಬರ್ತಾಯಿತ್ತು ಅದರ 10 times ಸ್ಪೀಡು ನಿಮಗೆ ವರ್ಕಿಂಗಿಗೆ ಸಿಗುತ್ತೆ. ಸೊ ಆ ರೀತಿಯಾಗಿ ಇದೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿ. ಯಾಕೆಂದರೆ ನೀವು ಹೇಳ್ದಂಗೆ ಭಾಳಷ್ಟು ಜನ ರ್ಯಾಮ್ ಇದನ್ನು ಜಾಸ್ತಿ ಮಾಡಿಸ್ಕೊಂಡು ಹೋಗ್ತಾರೆ, ಸೊ ಇದು ಒಂದು ಅಡ್ವಾಂಟೇಜ್. ಸೊ ಈ ಥರ ಅದನ್ನು ತಮ್ಮ ಸಿಸ್ಟಮ್ಗಳನ್ನು ಲ್ಯಾಪ್ಟಾಪ್ ಇರ್ಬೋದು ಡೆಸ್ಕ್ಟಾಪ್ ಅದನ್ನು ಅಪ್ಗ್ರೇಡ್ ಕೂಡ ಮಾಡ್ಕೋಬೋದು. ಸೊ ನಿಮ್ಮನ್ನು ಸಂಪರ್ಕ ಮಾಡಬೇಕಾದ್ರೆ ಯಾವ ನಂಬರಲ್ಲಿ ಸಂಪರ್ಕ ಮಾಡಬೇಕು, ನಿಮ್ಮದು ಮೇಲ್ ಐ ಡಿ ವೆಬ್ಸೈಟು? ನಮ್ಮದು ಒಂದು ಸಿಂಗಲ್ ನಂಬರ್, 1 point ಕಾಂಟ್ಯಾಕ್ಟ್ ಅಂದರೆ 8095733100. ಇನ್ನೊಮ್ಮೆ ಹೇಳ್ತೀನಿ, 8095733100. ಸೊ ಇದು ನನ್ನ ಕಾಂಟ್ಯಾಕ್ಟ್ ನಂಬರ್. ಇಮೇಲ್ ಐ ಡಿ ಬಂದು eavigna23@gmail.com. ನಿಮ್ಮ ಆಫೀಸ್ ಯಾವ ಏರಿಯಾದಲ್ಲಿದೆ? ಆಫೀಸ್ ಬಂದು ಬನಶಂಕರಿ 2nd stage, ಮಾಸ್ಟರ್ ಹಿರಣ್ಣಯ್ಯವರ ಮನೆ ಹಿಂಭಾಗದಲ್ಲೇ ನಮ್ಮದು ಒಂದು ಕೋವರ್ಕಿಂಗ್ ಆಫೀಸ್ ಮಾಡ್ಕೊಂಡಿದ್ದೀವಿ, ಅಲ್ಲಿ ನಮ್ಮದು ಸರ್ವಿಸ್ ಲ್ಯಾಬ್ ಕೂಡ ಅಲ್ಲೇ ಇದೆ. ಸೊ ಯಾರೇ ಬೇಕಾದರೂ ವಿಸಿಟ್ ಮಾಡ್ಬೋದು, ಇಲ್ಲ ಏನಾದರೂ ಸಮಸ್ಯೆ ಇದ್ದರೆ ಅವ್ರ ಲೊಕೇಶನ್ನ ನಮಗೆ ಕಳಿಸಿದರೆ ನಮ್ಮವರೇ ಬಂದು ಪಿಕಪ್ ಮಾಡಿ ಸರ್ವಿಸ್ ಮಾಡಿ ಕೊಡ್ತಾರೆ. ಸೊ ಎರಡು ರೀತಿಯ ಆಪ್ಷನ್ನು ಇದೆ, ವಾಕಿನ್ನೂ ಇದೆ, ಪಿಕಪ್ಪು ಇದೆ. ಇದ್ರ ಜೊತೆಗೆ ಏನು ಹೇಳೋಕ್ಕೆ ಕೊನೆಯದಾಗಿ ಅಂದರೆ ಗ್ರಾಹಕರಿಗೆ ನಿಮ್ಮ ಸರ್ವಿಸ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಒಂದೇನೆಂದರೆ ಈ ಅವಿಘ್ನಾಗೆ ಬಂದವರು ಯಾವುದೇ ರೀತಿಯ ಸಮಸ್ಯೆ ಪರಿಹಾರ ಆಗಿಲ್ಲ ಅಂತೇಳಿ ಹೋಗುವಂಥ ಪ್ರಮೇಯ ಬರುವುದಿಲ್ಲ. ಅಷ್ಟು ಭರವಸೆಯನ್ನು ನಾನು ಕೊಡಬಲ್ಲೆ. ಮತ್ತು ಸರ್ವಿಸ್ ಕೂಡ ಅಷ್ಟೇ, ಅತ್ಯುತ್ತಮ ಗುಣಮಟ್ಟದ್ದು, ಶೀಘ್ರ ಸೇವೆ. ಸೊ ಈ ರೀತಿಯ ಒಂದು ಇದಕ್ಕೆ ನೀವು ನಮ್ಮನ್ನು ಈ ಅವಿಘ್ನ ಐ ಟಿ ಸರ್ವಿಸಸ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್, ಧನ್ಯವಾದ. ಧನ್ಯವಾದ. ಇದು ಗಣಪತಿ ಭಟ್ ಅವರ ಮಾತು, ಅವರು ಈ ಅವಿಘ್ನ ಸಂಸ್ಥೆಯ ಮೂಲಕ ಈ ಲ್ಯಾಪ್ಟಾಪ್ ಮತ್ತು ಡೆಸ್ಕ್ಟಾಪ್ ಸರ್ವಿಸನ್ನು ಮಾಡ್ತಾ ಇದ್ದಾರೆ. ಭಾಳ ಕ್ವಿಕ್ಕಾಗಿ ಸರ್ವಿಸನ್ನು ಕೊಡ್ತಾರೆ ಮತ್ತು ಗುಣಮಟ್ಟದ ಸೇವೆಯನ್ನು ಕೊಡ್ತಾರೆ, ರೀಸನೇಬಲ್ ಪ್ರೈಸಿಂಗ್ ಕೂಡ ಇರುತ್ತೆ. ಇದ್ರ ಜೊತೆಗೆ ಬೆಂಗಳೂರಿನಲ್ಲಿ ಯಾವುದೇ ಕಡೆ ಇದ್ದರೂ ಕೂಡ ಅವರೇ ಪಿಕಪ್ಪು ಮತ್ತು ಡ್ರಾಪ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಒಳ್ಳೆಯ ಗುಣಮಟ್ಟದ ಲ್ಯಾಪ್ಟಾಪ್ ಸರ್ವಿಸನ್ನು ಮಾಡ್ತಾ ಇರುವಂಥ ಈ ವಿಜ್ಞಾನ ಸಂಸ್ಥೆ ಬಗ್ಗೆ ತಾವು ಇವತ್ತು ತಿಳ್ಕೊಂಡಿದ್ದೀವಿ. ಯಾರಿಗಾದರೂ ಈ ಒಂದು ಸೇವೆ ಅಗತ್ಯ ಇದ್ದಲ್ಲಿ ಅವರು ಈಗಾಗಲೇ ದೂರವಾಣಿ ಸಂಖ್ಯೆಯನ್ನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ನಮ್ಮ ಜೊತೆಗೆ. ಆ ದೂರವಾಣಿಗೆ ಮೂಲಕ ಅವ್ರನ್ನ ಸಂಪರ್ಕ ಮಾಡಿ ಈ ಸೇವೆಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು ಸರ್. ನಮಸ್ತೆ.